नमस्कार कन्नड नाडिगे स्वागत नानु चैत्रराज मुरुखा स्वामी विरुद्ध एरडने पोक्सो केस दाखलागिदे मुरुखा मठदल्ली पोलीसरिंद स्थळ महजरु माडलाग्तिदे संतृष्ट बालकियरन्न करेदोय्दु स्थळ महजरु माडलाग्तिदे मठद स्वामी कचेरी विश्रांति कोठडियल्लि परिशीलने माडलाग्तिदे संतृष्ट बालकियरिंद ಪೊಲೀಸರು ಹೇಳಿಕೆಯನ್ನ ಪಡೆಯುತ್ತಿದ್ದಾರೆ ಸ್ಥಳ ಮಹಜರು ಬಳಿಕ ಸ್ವಾಮೀಜಿಯನ್ನ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ ಇನ್ನು ಅಕ್ಟೋಬರ್ 13 ರಂದು ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಅಕ್ಟೋಬರ್ 14 ಕ್ಕೆ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ವರ್ಗಾವಣೆ ಆಗಿತ್ತು ಈಗ ತನಿಖಾಧಿಕಾರಿ ಸಿಪಿಐ ಬಾಲಚಂದ್ರ ನಾಯಕ್ ನೇತೃತ್ವದಲ್ಲಿ ತನಿಖೆ ನಡೆಯತಾ ಇದೆ ऐसे बगे मतष्टु माहितियन्न कोड्तारे नम्म प्रतिनिधि विनायक फोन संपर्कदल्ली जॉयिन आगता इद्दारे विनायक इदीग मुरुखा स्वामी विरुद्ध एरडने पोक्सो केस दाखलागिरुवंत हिन्नेलेयल्ली ईग एल्लेल्ली स्थळ महजरु माड्तिद्दारे ईग पोलीसरु बालकियरन्न करेदोय्दु स्थळ महजरु माड्ता इरुवंत संदर्भदल्ली एनेल्ल हेळिकेगळन्न कोड्तिद्दारे चैत्र चित्रदुर्ग मुरुघा मठद मुरुघा स्वामीजी इवागागले ಏನು ಪೋಕ್ಸೋ ಪ್ರಕರಣದಲ್ಲಿ ಜೈಲು ಸೇರಿರುವಂತದ್ದು ಆ ಜೈಲು ಸೇರಿದ ಬಳಿಕ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ತಾಯಿ ಮತ್ತೆ ಇಬ್ಬರು ಮಕ್ಕಳು ಒಡನಾಡಿ ಸಂಸ್ಥೆಗೆ ತೆರಳಿ ಅಲ್ಲಿನ ಸಿಎಬಿಸಿ ಮೂಲಕ ಒಂದು ಪ್ರಕರಣವನ್ನ ದಾಖಲು ಮಾಡಿದಂತ ಅದು ಕೂಡ ಎರಡನೇ ಪೋಕ್ಸೋ ಪ್ರಕರಣ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಮಕ್ಕಳ ಒಂದು 164 ಹೇಳಿಕೆ ಈಗಾಗಲೇ ದಾಖಲಾಗಿತ್ತು ಇದು ಇನ್ನ ಈ ತನಿಖೆಗೆ ಸಂಬಂಧಪಟ್ಟಂತೆ ಈಗಾಗ ಆ ಮಕ್ಕಳನ್ನ ಆ ಮಠಕ್ಕೆ ಕರೆದುಕೊಂಡು ಬಂದು ಆ ಪ್ರಕರಣ ಎಲ್ಲೆಲ್ಲಿ ನಡೆದಿತ್ತು ಅಲ್ಲಿ ಸ್ಥಳ ಮಾಜರನ್ನ ಮಾಡುವಂತ ಪ್ರಕ್ರಿಯೆ ಬಾಕಿ ಉಳಿದಿತ್ತು ಇದಕ್ಕೆ ಇವತ್ತು ಚಿತ್ರದುರ್ಗ ಗ್ರಾಮಾಂತರ ಠಾಣೆಯ ಪೊಲೀಸರು ಐವೋ ಏನಿದ್ದಾರೆ ಬಾಲಚಂದ್ರ ನಾಯಕ್ ಅವರ ನೇತೃತ್ವದಲ್ಲಿ ಆ ಮಕ್ಕಳನ್ನ ಕರೆತಂದು ಮಠದಲ್ಲಿ ಏನು ಆ ಘಟನೆ ನಡೆದಿದೆ ಆ ಅದರ ಸಂಬಂಧಪಟ್ಟಂತೆ ಇವತ್ತು ಆ ಎಲ್ಲೆಲ್ಲಿ ಆ ಮಕ್ಕಳುಗಳು ಓಡಾಡ್ತಾ ಇದ್ದು ಮತ್ತೆ ಆ ಸ್ವಾಮೀಜಿ ಅವರ ಮಕ್ಕಳನ್ನ ಹೇಗೆ ಆ ಮಠಕ್ಕೆ ಕರೆಸ್ಕೊಳ್ತಾ ಇದ್ರು ಅನ್ನುವಂತ ಮಾಹಿತಿಯನ್ನು ಕೂಡ ಈಗ ಪಡೆದಿರುವಂತದ್ದು ಜೊತೆಗೆ ಆ ಮಕ್ಕಳಿಗೆ ಮಕ್ಕಳ ಮೇಲೆ ಆಗಿರುವಂತಹ ದೌರ್ಜನ್ಯದ ಬಗ್ಗೆ ಈಗ ದಾಖಲು ಪ್ರಕರಣ ದಾಖಲಾಗಿದೆಯಲ್ಲ ಅದರ ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂತದ್ದು ಚೈತ್ರ ಎಸ್ ವಿನಾಯಕ್ ಮತ್ತೊಂದು ಕಡೆ ಈಗ ಸ್ಥಳ ಮಹಜರು ಬಳಿಕ ಸ್ವಾಮೀಜಿಯನ್ನ ಕಸ್ಟಡಿಗೆ ಪಡೆಯತಾರ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ ಸದ್ಯ ಈ ಪ್ರಕರಣದಲ್ಲಿ ಈಗ ತನಿಖೆ ಚಾಲ್ತಿಯಲ್ಲಿದ್ದು ಮಕ್ಕಳ ಹೇಳಿಕೆ ಮತ್ತು ಅವರನ್ನ ಸ್ಥಳ ಮಾಜರು ಮಾಡುವ ಪ್ರಕ್ರಿಯೆ ಇನ್ನು ಚಾಲ್ತಿಯಲ್ಲಿರುವಂತದ್ದು ಜೊತೆಗೆ ಅವರ ಮೆಡಿಕಲ್ ಟೆಸ್ಟ್ ಕೂಡ ಆಗಬೇಕಿದೆ ಇದೇನು ಸ್ಥಳ ಮಾಜರು ಆಗಿದೆ ಅದಾದ ಬಳಿಕ ಮಕ್ಕಳನ್ನ ಜಿಲ್ಲಾಸ್ಪತ್ರೆಗೆ ಕರೆತಂದು ಒಂದು ಮೆಡಿಕಲ್ ಟೆಸ್ಟ್ ಅನ್ನು ಮಾಡಲಾಗುತ್ತದೆ ಅದಾದ ಬಳಿಕ ನ್ಯಾಯಾಲಯಕ್ಕೆ ಪೊಲೀಸ್ ಕಸ್ಟಡಿಗೆ ಕೊಡುವಂತೆ ಸ್ವಾಮೀಜಿಯನ್ನ ಕೇಳ್ತಾರೆ ಅವರು ಕಸ್ಟಡಿಗೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಒಂದು 4 ರಿಂದ 5 ದಿನಗಳ ಕಾಲ ಅವರ ವಿಚಾರಣೆಯನ್ನು ಕೂಡ ಮಾಡಲಾಗುತ್ತದೆ ಚೈತ್ರ ಓಕೆ ಧನ್ಯವಾದಗಳು ವಿನಾಯಕ್ ತಮ್ಮೆಲ್ಲ ಮಾಹಿತಿಗಾಗಿ ಮತ್ತೊಂದು ಮಠದ ಗೌರವಕ್ಕೆ ಧಕ್ಕೆ ಎದುರಾಗಿದೆಯಾ ಮಠದ ಪೀಠಾಧಿಪತಿ ಮಾತೆಗೆ ಸಂಬಂಧಿಸಿದ ಸುದ್ದಿ ಇದು ವನಶ್ರೀ ಮಾತ ಅವರದ್ದೆನ್ನಲಾದ ಖಾಸಗಿ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅಥರ್ಗ ಗ್ರಾಮದಲ್ಲಿರೋ ಅಕ್ಕಮಹಾದೇವಿ ಮಠದ ಪೀಠಾಧಿಪತಿ ಇದಾಗಿದ್ದು ಮಠದ ಪೀಠಾಧಿಪತಿ ವನಶ್ರೀ ಮಾತಾರದ್ದು ಎನ್ನಲಾದ ಖಾಸಗಿ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯನ ಜೊತೆ ಸರಸ ಸಲ್ಲಾಪದ ವಿಡಿಯೋ ಅಂತ ಇದು ಇಂಡಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ರಮೇಶ್ ಕನಮಡಿ ಅವರದ್ದು ಎನ್ನಲಾದ ವಿಡಿಯೋ ಇದಾಗಿದ್ದು ರಮೇಶ್ ಜೊತೆ ವನಶ್ರೀ ಮಾತಾ ಇದ್ದಾರೆಂಬ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಕಂಚುಗಲ್ ಬಂಡೆಮಠದ ಸ್ವಾಮೀಜಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಯೊಬ್ಬರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು ಆತ್ಮಹತ್ಯೆ ಕೇಸ್ ಸಂಬಂಧ ಸ್ವಾಮೀಜಿಯೊಬ್ಬರ ವಿಚಾರಣೆ ನಡೀತಾ ಇದೆ ಇನ್ನೆರಡು ದಿನಗಳಲ್ಲಿ ಮಾಸ್ಟರ್ ಮೈಂಡ್ ಸ್ವಾಮೀಜಿ ಬಂಧನವಾಗುವಂತಹ ಸಾಧ್ಯತೆ ಇದೆ ಸೂಕ್ತ ಸಾಕ್ಷ್ಯ ಸಿಕ್ಕರೆ ಬಂಧಿಸಲು ರಾಮನಗರ ಪೊಲೀಸರು ಕೂಡ ಮುಂದಾಗಿದ್ದಾರೆ ಸ್ವಾಮೀಜಿ ಮೂಲಕ ಇನ್ನಷ್ಟು ಹೆಸರು ಬಹಿರಂಗ ಆಗ್ತವ ಅನ್ನುವಂತದನ್ನ ಈಗ ತನಿಖೆಯಿಂದ ಕಾದು ನೋಡಬೇಕಾಗಿದೆ ಪೊಲೀಸ್ ಇನ್ಸ್ಪೆಕ್ಟರ್ ಹೃದಯಾಘಾತ